ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಧಿಕಾರಿಗಳು ಬದಲಾಗೋದು ಸಹಜ ಬಿಜೆಪಿ ಸರ್ಕಾರ ಇದ್ದಾಗ ಮಾಲೂರು ತಾಲೂಕಲ್ಲಿ ಭ್ರಷ್ಟ ಅಧಿಕಾರಿಗಳನ್ನು ಹಾಕಿ ಲೂಟಿ ಮಾಡಿದ್ರು ಅಂತ ಶಾಸಕ ನಂಜೇಗೌಡರು ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಮತ್ತೆ ಸಂಸದರು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದಕ್ಕೆ ಬಿಡಲಿಲ್ಲ ಈಗ ನಾವು ಅದೇ ಅಧಿಕಾರನ ಇಟ್ಕೊಂಡು ಕೆಲಸ ಮಾಡೋಕೆ ಆಗುತ್ತಾ ಅಂತ ಕೋಲಾರದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಪ್ರಶ್ನೆಯನ್ನು ಮಾಡಿದ್ದಾರೆ ಒಕ್ಕೂಟದ ಸಾಮಾನ್ಯ ಸಭೆ 21 22 22 ಮತ್ತು 23ನೇ ಎರಡು ವರ್ಷದ ಸಭೆ ಇವತ್ತು ಕೋಲಾರದಲ್ಲಿ ಆಯೋಜನೆ ಮಾಡಿದ್ವಿ ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತು ಹಾಲು ಉತ್ಪಾದಕರ ಪರವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದು ನಾನು ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ ನಾನು ಮತ್ತು ನನ್ನ ಆಡಳಿತ ಮಂಡಳಿ ನನ್ನ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಈ ಸಾಮಾನ್ಯ ಸಭೆಗೆ ಎಲ್ಲ ರೀತಿಯಲ್ಲೂ ಕೂಡ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರುಗಳು ಸಹಕಾರ ಕೊಟ್ಟರು ವಿಶೇಷವಾದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಪ್ರಸ್ತಾಪಗಳಲ್ಲಿ ಮೊದಲನೇದಾಗಿ ಇವತ್ತು ಸೇತುವೆ ವಿಂಗಡಣೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಆಯಿತು ಮತ್ತು ಅದರ ಜೊತೆಗೆ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ಹಾಲನ್ನು ರೇಟ್ ಕೊಡಬೇಕು ಅಂತ ಕೂಡ ಪ್ರಸ್ತಾಪ ಆಗಿದೆ ವಿಶೇಷವಾಗಿ ಯುವಜನ ಬಗ್ಗೆ ಪ್ರಸ್ತಾಪ ಆಯಿತು ಕೋರ್ಟಲ್ಲಿ ಅದು ವಿಷಯ ಇರೋದರಿಂದ ಅದನ್ನು ಯಾರು ಪ್ರಸ್ತಾಪ ಮಾಡಿದರೆ ತಪ್ಪಾಗ್ತದೆ ಕಂಟೆಂಪ್ಟ್ ಆಗ್ತದೆ ಅಂತೇಳಿ ಆ ವಿಷಯನ ಬಿಟ್ಟು ಎರಡು ಜಿಲ್ಲೆಯ ಹೊಸ ಯೋಜನೆಗಳನ್ನು ಏನೇನು ತಗೋಬೇಕು ಅನ್ನೋ ವಿಷಯ ಬಂದಾಗ ಕೋಲಾರ ಜಿಲ್ಲೆಯಲ್ಲಿ ಎಮ್ ಇ ಕೆ ಗೋಡನ್ ಡೈರಿ ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇವತ್ತು ಎಮ್ ಇ ಕೆ ಗೋಡನ್ ಡೈರಿ ಈಗಾಗಲೇ ಸಿವಿಲ್ ವರ್ಕು ಟೆಂಡರ್ಗೆ ಹೋಗಿದೆ ಟೆಂಡರ್ ಫೈನಲ್ನಲ್ಲಿದೆ ಆದಷ್ಟು ಬೇಗನೆ ಎಮ್ ಇ ಕೆ ಗೋಡನ್ ಡೈರಿಯನ್ನು ಕಟ್ಟಬೇಕು ಅಂತೇಳಿ ಎರಡು ಜಿಲ್ಲೆಯ ಎಲ್ಲ ನಿರ್ದೇಶಕರ ಜೊತೆಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಗಾ ಡೈರಿ ಆಗಿದೆ ಕೋಲಾರಲ್ಲಿ ಕೂಡ ಎಮ್ ಇ ಕೆ ಗೋಲ್ಡನ್ ಡೈರಿ ಆಗಲಿ ಅಂತೇಳಿ ನಮಗೆ ಎಲ್ಲ ಈ ಸಾಮಾನ್ಯ ಸಭೆಯಲ್ಲಿ ಒಂದು ಒಕ್ಕಲನ್ನು ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಎರಡು ಜಿಲ್ಲೆಯ ಮತ್ತು ಎರಡು ಜಿಲ್ಲೆಯ ಬಿ ಎಂ ಸಿಗಳು ಪ್ರತಿ ತಿಂಗಳಿಗೆ ಕನಿಷ್ಠ ಅಂದರೆ 2 ಕೋಟಿ ರೂಪಾಯಿ ನಾವು ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಮಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಜಿಲ್ಲಾ ಅಧಿಕಾರಿ ರವಿ ಅವರಿದ್ದಾರೆ ಹೋಳಿ ಹತ್ರ ನಮಗೆ ಸುಮಾರು 50 ಎಕರೆ ಜಾಗವನ್ನು ನಮ್ಮ ಒಕ್ಕೂಟಕ್ಕೆ ಕೊಟ್ಟಿದ್ದರು ಅದರಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದೀವಿ ನಮ್ಮ ಆಡಳಿತ ಮಂಡಳಿ ಸುಮಾರು 1 ತಿಂಗಳಿಗೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಾವು ಒಂದು ಸೋಲಾರ್ ಪ್ಲಾಂಟನ್ನು ಮಾಡ್ಕೊಂಡು ಸುಮಾರು 50 ರಿಂದ 55 ಕೋಟಿ ರೂಪಾಯಿ ಅದು ಪ್ರಾಜೆಕ್ಟ್ ಆಗ್ತದೆ ಸುಮಾರು 5 ವರ್ಷ ಕಂಪ್ಲೀಟ್ ನಮ್ಮ ಸಾಲ ತೀರ್ತದೆ 25 ವರ್ಷ ಅದು ಸೋಲಾರ್ ಪ್ಲಾಂಟು ಪ್ರಾಜೆಕ್ಟು ಕೆಲಸ ಮಾಡ್ಬೋದು ನಮ್ಮ ಒಕ್ಕೂಟಕ್ಕೆ ಏನು 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ಅದನ್ನು ಜೀರೋ ಮಾಡ್ಕೊಬೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಆಗಿತ್ತು ಇವತ್ತು ಸಾಮಾನ್ಯ ಸಭೆಯಲ್ಲೂ ಕೂಡ ಎರಡು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು ಶಾಸಕರುಗಳು ನಾರಾಯಣ ಸ್ವಾಮಿ ವಯಸ್ಸಲ್ಲಿ ನನಗೆ ಸಿಕ್ಕೋ ಅನ್ನೋದು ಕೂಡ 3 ಸಾರಿ ಶಾಸಕರಾಗಿದ್ದಾನೆ ಸೀನಿಯರು ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸು ನೀವು ಮಾಧ್ಯಮದವರು ಬೇರೆ ಬೇರೆ ಥರ ಏನು ಇದು ಮಾಡಕ್ಕೆ ಹೋಗ್ಬೇಡಿ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಡಿ ಕೆ ಶಿ ಅವರು ಸಿ ಎಂ ಮಾಧ್ಯಮದೆಲ್ಲ ಹೂವಪ್ಪಗಳು ನಾವು ಅವ್ರಿಗೆ ಗಲಾಟೆ ಮಾಡಿ ಫ್ರೆಂಡ್ಲಿ ಮಾತಾಡ್ಕೊಂತ ಇರ್ತೀವಿ ನಾವು ಅಷ್ಟು ಬಿಟ್ಟರೆ ನಮ್ದೇನು ಜಗಳನೇ ಇಲ್ಲಪ್ಪ ನನ್ನೆಲ್ಲ ಬೂತ್ ಬಿಟ್ಟಲೆ ಒಂದು ಕಾರ್ಯಕ್ರಮ ನೀವೆಲ್ಲ ನೋಡಿರ್ಬೇಕಲ್ಲ ಅದಾದ್ರೂ ನಿಮ್ಗೆ ಪ್ರೂಫ್ ಅಲ್ವಾ ನಾ ಇಬ್ಬರು ಒಂದೇ ಕಾರ್ಯಕ್ರಮ ಭಾಗವಹಿಸಿದ್ಮಲ್ಲ ಎಂ ಪಿ ಕ್ಯಾಂಡಿಡೇಟ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ನನಗೆ ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ನಾನು ಕೇಳಿದ್ರೆ ನಾನು ಹೇಳ್ತೀನಪ್ಪ ನಾನು ಇನ್ನೂ ಏನು ಚರ್ಚೆ ಆಗಿಲ್ಲ ಪಾರ್ಲಿಮೆಂಟ್ ಬಗ್ಗೆ ನಮಗೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರುಗಳು ಪಾರ್ಲಿಮೆಂಟ್ ಪ್ರಿಪೇರ್ ಆಗಿ ಅಂತ ಹೇಳಿದ್ದಾರೆ ವಿನ ಅಭ್ಯರ್ಥಿಗಳು ಯಾರು ಕೊಡಿ ಅಂತ ನಮ್ಗೆ ಯಾರು ಕೇಳಿಲ್ಲ ಅಭ್ಯರ್ಥಿಗಳು ಯಾರು ಇದಾರೆ ಹೇಳಿ ಅಂತಂದ್ರೆ ನನಗೆ ಯಾರು ಗೊತ್ತಿರೋ ನಾನು ಹೇಳ್ತೀನಿ ಎಲ್ಲ ಶಾಸಕರು ಎಲ್ಲ ಹೇಳ್ಬೋದು ಫೈನಲ್ ಆಗಿ ಹೈಕಮಾಂಡ್ ತೀರ್ಮಾನ ಅದಕ್ಕೆ ನಾ ಫೈನಲ್ ಹಾಲು ಉತ್ಪಾದಕರ ಸಾಮಾನ್ಯ ಸಭೆ ಒಕ್ಕೂಟದ ಸಾಮಾನ್ಯ ಸಭೆ ಇದು ಈ ವಿಷಯ ಬಿಟ್ಟು ರಾಜಕೀಯ ನಾನು ಆಸೆ ಕಡೆ ಬಂದು ಮಾತಾಡ್ತೀನಿ ಈಗ ಅದನ್ನು ನಾನು ಮಾತಾಡಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ತಗೋದೇ ಸೇರಿಸ್ಕೊಳ್ಳೋದು ಮತ್ತು ಪಾರ್ಲಿಮೆಂಟ್ ಟಿಕೆಟ್ ಕೊಡೋದು ಅವೆಲ್ಲ ಹೈಕಮಾಂಡ್ ನಮ್ಮ ಮುಖಂಡರುಗಳು ತೀರ್ಮಾನ ತಗೋತಾರೆ ನಾನು ಅವರವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದು ನಾನು ಅಷ್ಟೊಂದು ದೊಡ್ಡದಾಗಿ ನಾನು ಹೋಗೋದಿಲ್ಲ ಅಷ್ಟು ದೊಡ್ಡ
ಇಷ್ಟು ಅನ್ನ ನಾನು ಹೇಳಿಕೊಡೋದು ಕೂಡ ಆಗುದಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡ್ ಅಧ್ಯಕ್ಷ ಇದ್ದಾರೆ, ಮುಖ್ಯಮಂತ್ರಿ ಇಲ್ಲಿದ್ದಾರೆ, ಅವ್ರು ಏನ್ ತೀರ್ಮಾನ ತಗೋತಾರೆ ಕಾದು ನೋಡ್ತಾರೆ. ಸ್ಕೀಮ್ ಏನ್ ಅನ್ಕೊಂಡಿದ್ದೀವಿ ನೀವು ಸಾಮಾನ್ಯ ಜನ ಬಡವರಿಗೆ ವಿಶೇಷವಾಗಿ ಸರ್ಕಾರ ಬಂದು 2 ತಿಂಗಳ ಕಾರ್ಯಕ್ರಮ ಕೊಟ್ಟಿದೆ. ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು 30ನೇ ತಾರೀಕಿಂದ, ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ಸಾಮಾನ್ಯ ಜನ ಪ್ರತಿಯೊಂದು ಮನೆಗೆ ಸುಮಾರು 5-6 ಸಾವಿರ ರೂಪಾಯಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಸೇಮ್ ಬರೀ 2 ತಿಂಗಳಿಗೆ ಇನ್ನು ಅವಾಗೇ ಸ್ಟಾರ್ಟ್ ಆಗಿಬಿಡ್ತದ, ಇನ್ನು ಪ್ರಾರಂಭ ಆಗ್ತದೆ. ಅವತ್ತು ಏನು ಮಾತು ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಅಧ್ಯಕ್ಷರು, ಅದನ್ನು ನಾವು ಸರ್ಕಾರ ಬಂದು ತಕ್ಷಣ ಮಾಡ್ತೀವಿ ಅಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ಸ್ಗೆ ಟೈಮ್ ಇದೆ, ಇನ್ನೂ ಏನೂ ಆಗಲಿಲ್ಲ, ಬರೀ 2.5-3 ತಿಂಗಳಾಗಿದೆ. ಡೆವಲಪ್ಮೆಂಟ್ಸ್ಗೂ ಅವಕಾಶ ಬರ್ತದೆ ಜಿಲ್ಲೆಯಲ್ಲಿ. ಈ ನಡುವೆ ಸಂಸದರು ಕ್ಷೇತ್ರಕ್ಕೆ ಏನೇನು ಯೋಜನೆ ತಂದಿದ್ದಾರೆ ಹೇಳಲಿ ಅಂತ ಸವಾಲನ್ನ ಹಾಕಿದ್ದಾರೆ ಶಾಸಕ ನಂಜೇಗೌಡ. ಕೋಲಾರ ಹೊರವಲಯದ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಕೊಚಿಮುಲ್ಲು ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಶಾಸಕ ನಂಜೇಗೌಡರು, ಬಿಜೆಪಿ ಸರ್ಕಾರ ಬಂದಾಗ ಅವರಿಗೆ ಬೇಕಾದ ಅಧಿಕಾರಗಳನ್ನು ಹಾಕ್ಕೊಂಡಿದ್ರು. ನಾನು ಅಷ್ಟೇ, ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅಧಿಕಾರಗಳನ್ನ ಬದಲಾವಣೆ ಮಾಡೋದು ಸಹಜ. ಸಂಸದರು ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಏನೇನು ತಂದಿದ್ದಾರೆ ಅನ್ನೋದನ್ನ ಚರ್ಚೆಗೆ ಬರಲಿ ಅಂತ ಸವಾಲನ್ನು ಹಾಕಿದರು. ಸಂಸದರು ಅಂಕಿ ಅಂಶಗಳನ್ನ ಕೊಡಲಿ ಅಂತ ಮುನಿಸ್ವಾಮಿಗೆ, ಎಂ ಸಂಸದರಾದ ಮುನಿಸ್ವಾಮಿಗೆ ಶಾಸಕ ಎನ್ ವೈ ನಂಜೇಗೌಡರು ಸವಾಲನ್ನು ಹಾಕಿದರು. ಇದೇ ವೇಳೆ ಮಾತನಾಡಿದ ನಂಜೇಗೌಡರು, ಹಾಲು ಉತ್ಪಾದಕರ ಸಾಮಾನ್ಯ ಸಭೆ, ಒಕ್ಕೂಟದ ಸಾಮಾನ್ಯ ಸಭೆ ಇದು. ಈ ವಿಷಯ ಬಿಟ್ಟು ರಾಜಕೀಯ ನಾನು ಆಸೆ ಕಡೆ ಬಂದು ಮಾತಾಡ್ತೀನಿ. ಈಗ ಅದನ್ನೆಲ್ಲ ಮಾತಾಡೋಕೆ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೋದಿದೆ, ಸೇರಿಸ್ಕೊಳ್ಳೋದು, ಮತ್ತು ಪಾರ್ಲಿಮೆಂಟ್ ಟಿಕೆಟ್ ಕೊಡೋದು, ಅವೆಲ್ಲ ಹೈಕಮಾಂಡ್ ನಮ್ಮ ಮುಖಂಡರುಗಳು ತೀರ್ಮಾನ ತಗೋತಾರೆ. ನಾನು ಅವರವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಅದು ನಾನು ಅಷ್ಟೊಂದು ದೊಡ್ಡದಾಗಿ ನಾನು ಹೋಗೋದಿಲ್ಲ, ಅಷ್ಟು ದೊಡ್ಡ ವಿಷ್ಣುವನ್ನು ನಾನು ಅದು ಹೇಳಿಕೊಡೋಕೆ ಕೂಡ ಆಗೋದಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡ್ ಅಧ್ಯಕ್ಷ ಇದ್ದಾರೆ, ಮುಖ್ಯಮಂತ್ರಿ ಇಲ್ಲಿದ್ದಾರೆ, ಅವ್ರು ಏನು ತೀರ್ಮಾನ ತಗೋತಾರೆ ಕಾದು ನೋಡ್ತಾರೆ. ಸ್ಕೀಮ್ ಏನು ಅನ್ಕೊಂಡಿದ್ದೀವಿ ನೀವು ಸಾಮಾನ್ಯ ಜನ ಬಡವರಿಗೆ ವಿಶೇಷವಾಗಿ ಸರ್ಕಾರ ಬಂದು 2 ತಿಂಗಳ ಕಾರ್ಯಕ್ರಮ ಕೊಟ್ಟಿದೆ. ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು 30ನೇ ತಾರೀಕಿಂದ, ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಮತ್ತು ಸಾಮಾನ್ಯ ಜನ ಪ್ರತಿಯೊಂದು ಮನೆಗೆ ಸುಮಾರು 5-6 ಸಾವಿರ ರೂಪಾಯಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಸೇಮ್ ಬರೀ 2 ತಿಂಗಳಿಗೆ ಇನ್ನು ಅವಾಗೇ ಸ್ಟಾರ್ಟ್ ಆಗಿಬಿಡ್ತದ, ಇನ್ನು ಪ್ರಾರಂಭ ಆಗ್ತದೆ. ಅವತ್ತು ಏನು ಮಾತು ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಅಧ್ಯಕ್ಷರು, ಅದನ್ನು ನಾವು ಸರ್ಕಾರ ಬಂದು ತಕ್ಷಣ ಮಾಡ್ತೀವಿ ಅಂತೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ಸ್ಗೆ ಟೈಮ್ ಇದೆ, ಇನ್ನೂ ಏನೂ ಆಗಲಿಲ್ಲ, ಬರೀ 2.5-3 ತಿಂಗಳಾಗಿದೆ. ಡೆವಲಪ್ಮೆಂಟ್ಸ್ಗೂ ಅವಕಾಶ ಬರ್ತದೆ ಜಿಲ್ಲೆಯಲ್ಲಿ. ತಾಲೂಕಿನ ಹೊಳಲಿ ಬಳಿ ಸೋಲಾರ್ ಘಟಕವನ್ನು ಸ್ಥಾಪನೆ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಗಾ ಡೈರಿ ಆದಂತೆ ಕೋಲಾರದಲ್ಲೂ ಕೂಡ MVK ಗೋಲ್ಡನ್ ಡೈರಿ ಆರಂಭ ಆಗಬೇಕಾಗಿದೆ. ಈ ಕುರಿತು ಟೆಂಡರ್ ಪ್ರಗತಿಯ ಹಂತದಲ್ಲಿದೆ. ಈಗಾಗಲೇ ಪ್ರತಿ ತಿಂಗಳು ಕೊಚಿಮಿಲ್ ಒಕ್ಕೂಟವು 2 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡ್ತಾ ಇದ್ದು, ಕೋಲಾರ ತಾಲೂಕಿನ ಹೊಳಲಿ ಬಳಿ ಸೋಲಾರ್ ಘಟಕ ಸ್ಥಾಪನೆ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಮಾಜಿ ಪ್ರಧಾನಿ ಇದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಿಸ್ಕೊಟ್ಟವನ್ನೆಲ್ಲ, ಅವ್ರು ಏನಾದರೂ ಒಂದು ಮಾತು ಮಾತಾಡಿದ್ದಾರೆ, ಏನಾದರೂ ಒಂದು ಅರ್ಥ ಇರ್ತದೆ, ಅದಕ್ಕೆ ಲೆವೆಲ್ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷ ಇದ್ದಾರೆ, ಅವ್ರು ರಿಪ್ಲೈ ಕೊಡ್ತಾರೆ. ನಾನು ದೇವೇಗೌಡರಿಗೆ ಹೇಳೋದಕ್ಕೆ ನಾನೇ ಇಲ್ಲ, ನಾನು ಅಷ್ಟು ದೊಡ್ಡ ಮನುಷ್ಯ ವರ್ಗಾವಣೆ ನೋಡ್ರಿ. ಯಾವುದೇ ಸರ್ಕಾರ ಬರಲಿ, ಒಂದು ಸರ್ಕಾರ ಬಂದಾಗ ಅಧಿಕಾರಿಗಳು ಬದಲಾವಣೆ ಆಗಲ್ವಾ? ಇವತ್ತು ನನ್ನ ಮಾಲೂರು ಕ್ಷೇತ್ರ ನನ್ನಪ್ಪ, BJP ಸರ್ಕಾರದ ಭ್ರಷ್ಟ ಅಧಿಕಾರಿಗಳು ಹಾಕೊಂಡು ಲೂಟಿ ಮಾಡಿದ್ರಲ್ಲ, ನಿಮ್ ಕೈ ಗೊತ್ತಿದ್ದಲ್ಲ. ಒಂದೇ ಒಂದು ಡೆವಲಪ್ಮೆಂಟ್ಸ್ ಮಾಡಕ್ ಬಿಡ್ಲಿಲ್ಲ ಯಾರು, ಈ BJP ಸರ್ಕಾರ, ನಿಮ್ ಸಂಸದರು. ಇವತ್ತು ಅದೇ ಅಧಿಕಾರನ ಇಟ್ಕೊಂಡು ನಾನು ಕೆಲಸ ಮಾಡಕ್ಕಾಗ್ತದೆ. ಕಾಂಗ್ರೆಸ್ ಸರ್ಕಾರ, ನಾನು ಬೆಂಬಲ ಇದ್ದೀನಿ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ, BJP ಸರ್ಕಾರ ಬಂದಾಗ ಇದೇ ಮಾಡಿದ್ರು. ಅವ್ರು ಬೇಕಾದ ಅಧಿಕಾರಿಗಳು ಹಾಕೊಂಡು ಆಡಳಿತ ನಡೆಸ್ಬೇಕು. ನಾನು ಅಷ್ಟೇನಪ್ಪ, ನಮ್ಮ ಸರ್ಕಾರಗಳು ಅಷ್ಟೇ. ಇವತ್ತು ರಾಜ್ಯದ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ. ಅವ್ರ ಕೆಲಸಗಳನ್ನ ಅವ್ರ ಭರವಸೆಗಳು ಕೊಟ್ಟಿರೋದನ್ನ ಈಡೇರ್ಬೇಕಾದ್ರೆ ಅಧಿಕಾರಿಗಳು ಯಾರನ್ನು ಬೇಕೋ ಇಟ್ಕೋತಾರೆ. ರಾಜ್ಯ ಮಟ್ಟದಲ್ಲೂ ಅಷ್ಟೇ, ಜಿಲ್ಲಾ ಮಟ್ಟದಲ್ಲೂ ಅಷ್ಟೇ, ತಾಲೂಕು ಲೆವೆಲಲ್ಲೂ ಕೂಡ ಅಷ್ಟೇ. ಅಧಿಕಾರಿಗಳನ್ನ ಬದಲಾವಣೆ ಮಾಡೋದು, ಸರ್ಕಾರಗಳು ಬದಲಾವಣೆ ಅದಕ್ಕೆ ಸಹಜವಾಗಿತ್ತು. ಕೆಲಸ ಮಾಡಲಿ, ಕೇಂದ್ರ ಸರ್ಕಾರದ ಯೋಜನೆ ಕಾರ್ಯಕ್ರಮ ಯಾವ್ದು ಅಂತೇಳಿ ಇಲ್ಲಿ ಕರೆದ್ಬಿಡಿ. ಬೆಂಗಳೂರಲ್ಲಿ, ಕೋಲಾರಲ್ಲಿ ನಾವು ಬಂದ್ಬಿಡ್ತೀವಿ, MLAಗಳೆಲ್ಲ ಕೂತು ಮಾತಾಡೋಣ. ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳು ತಂದಿದ್ದು ಒಂದು ಅಂಕಿಅಂಶ ಕೊಡಲಿ. ಓಪನ್ ಚಾಲೆಂಜ್ ಸರ್, ಚಾಲೆಂಜ್ ಅಲ್ಲಪ್ಪ, ನಾನು ಯಾಕೆ ಚಾಲೆಂಜ್ ಮಾಡಲಿ? ಕರೆಸ್ಬಿಟ್ರೆ ಎಲ್ಲರನ್ನು ಅವ್ರ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳು. ಇವತ್ತು ಬಂಗಾರಪೇಟೆಯಲ್ಲಿ
ಆರೋಪಿ ಆಗಿದ್ದಪ್ಪ ರೈಲ್ವೆ ಬ್ರಿಡ್ಜ್ ಅದು ಕೇಸ್ ವಿನ ಪ್ರತಿಲ್ಲ ಇವತ್ತು ಟೇಕ್ ಅಲ್ಲ ನಡೀತಾ ಇದೆಲ್ಲ ಡೇಟ್ ತಗೊಂಬರ್ಲಪ್ಪ ಇವತ್ತು ನಡೀತಾರದ ಯಾವಾಗ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದ್ದು ಯಾವ ಹೊಸ ಹೈವೇ ಬಂದಿದೆಯಾ ಇಲ್ಲ ಹೊಸ ಹೊಸ ಬ್ರಿಡ್ಜ್ ಬಂದಿದೆಯಾ ಮಾತು ಮಾತಾಡೋಕೆ ಏನ್ ಬೇಕೋ ಮಾತಾಡಬಹುದು ಆದ್ರೆ ಕೆಲಸ ಕೊಡ್ಬೇಕಾಗ್ತದೆ ಇಲ್ಲಿವರೆಗೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರ ಇಲ್ಲ ಬಿಜೆಪಿ ಸರ್ಕಾರ ಇತ್ತು ನಾವು ಕೂಡ ಡೆವಲಪ್ಮೆಂಟ್ ಸಿಗಿ ತುಂಬಾ ಹಿಂದೆ ಇದ್ವಿ ಒಪ್ಕೋತಿ ಯಾಕೆ ಕಾರಣ ಬಿಜೆಪಿ ಸರ್ಕಾರ ಇದ್ದಿದ್ದಕ್ಕೆ ಟೈಮ್ ಕಡೆ 6 ತಿಂಗಳಿಂದ ಒಂದು ವರ್ಷ ಡೆವಲಪ್ಮೆಂಟ್ ಸಿಗೋ ಅಂತ ನಾವು ತೋರಿಸ್ತೀವಿ ಇನ್ನು ಇದೇ ವೇಳೆ ಚಿಂತಾಮಣಿಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನ ಶಾಸಕರು ನೀಡಿದರು ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಸ್ಥಾಪನೆ ಮಾಡಲಾಗುವುದು ಇದಕ್ಕೆ ಸಾಮಾನ್ಯ ಸಭೆಯಲ್ಲಿ ಕೂಡ ಒಪ್ಪಿಗೆಯನ್ನ ಸೂಚಿಸಲಾಗಿದೆ ಹಾಲಿನ ದರವನ್ನ 2 ತಿಂಗಳಲ್ಲಿ ಏರಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನಂಜೇಗೌಡರು ಹಂಚಿಕೊಂಡರು ಒಟ್ಟಿನಲ್ಲಿ ಒಕ್ಕೂಟ ವಿಭಜನೆಗೆ ಯಾರು ಅಡ್ಡಿ ಇಲ್ಲ ಕೇಂದ್ರ ಕ್ಷೇತ್ರ ವಿಂಗಡಣೆ ಹಿಂದೆಯೇ ಮಾಡಬೇಕಾಗಿತ್ತು ತಡವಾಗಿದೆ ಕೂಡಲೇ ಮಾಡಲಾಗುವುದು ಅನ್ನೋ ಮಾಹಿತಿಯನ್ನ ನಂಜೇಗೌಡರು ಹಂಚಿಕೊಂಡ್ರು ಒಟ್ಟಿನಲ್ಲಿ ಸಾಮಾನ್ಯ ಸಭೆ ಬಳಿಕ ಒಂದ್ ಕಡೆ ಬಿಜೆಪಿ ಹಾಗೂ ಬಿಜೆಪಿಯ ಸಂಸದ ಮುನಿಸ್ವಾಮಿ ವಿರುದ್ಧ ತರಾಟೆಗೆ ತೆಗೆದುಕೊಂಡ್ರು ನಂಜೇಗೌಡರು ಅದು ಕೆಎಂಎಫ್ ಇಂದ ಒಂದು ಒಪ್ಪಿಗೆ ಪಟ್ಟು ಅದನ್ನು ಮಾಡೋದೊಂದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಮಾಡೋದು ಅಂತ ಕೂಡ ನಾವು ಈಗಾಗಲೇ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ರೆ ಅಲ್ಲಿ ಕೂಡ ಐಸ್ ಕ್ರೀಮ್ ಪ್ಲಾಂಟ್ ಸುಮಾರು 45 ಕೋಟಿಯಲ್ಲಿ ಮಾಡೋದು ಅಂತೇಳಿ ಇವತ್ತು ಪ್ರಸ್ತಾಪ ಆಗಿದೆ ಅದ್ರ ಜೊತೆಗೆ ವಿಶೇಷವಾಗಿ ಸಂಯುಕ್ತ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡುವಂಥ ಮಕ್ಕಳಿಗೆ ಹಾಸ್ಟೆಲ್ ಅನ್ನು ಸಪ್ರೇಟ್ ಮಾಡ್ಕೊಬೇಕು ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಕೊಟ್ಟಿದ್ದೆ ಆಗಿನ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಮಂತ್ರಿ ಆದ ಡಾಕ್ಟರ್ ಪರಮೇಶ್ವರ್ ಅವರು ನಮಗೆ ಎಲಂಕತರ ಜಾಗ ಕೊಟ್ಟಿದ್ರು ಅದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಪೆಂಡಿಂಗ್ ಇತ್ತು ಈಗ ಅದು ಕ್ಲಿಯರ್ ಆಗಿದೆ ಆದಷ್ಟು ಬೇಗನೆ ನಮ್ಮ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಕೂಡ ಕಟ್ಟಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನ ತಗೊಂಡಿದ್ದೆವು ಇಷ್ಟು ಯೋಜನೆಗಳ ಕಾರ್ಯಕ್ರಮಗಳು ನಮ್ಮ ಮುಂದೆ ಇವತ್ತು ಚರ್ಚೆ ಆಗಿದೆ ಹಾಲು ಉತ್ಪಾದಕರಿಗೆ ರೇಟ್ ಹೆಚ್ಚಿಗೆ ಮಾಡಬೇಕು ಅನ್ನೋ ಪ್ರಸ್ತಾಪ ಬಂದಾಗ ನಾವು ಪ್ರತಿ ಸಂಪ್ರದಾಯ ಪ್ರಕಾರ ಹಾಲು ರೇಟ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮೊದಲಿಂದ ಇತ್ತು ಈಗ ಮತ್ತೆ ಇನ್ನೊಂದು 2 ತಿಂಗಳ ಮತ್ತೆ ಹಾಲು ರೇಟ್ ಹೆಚ್ಚಿಗೆ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ ಆಡಳಿತ ಮಂಡಳಿ ಅಂತೇಳಿ ಇವತ್ತು ತೀರ್ಮಾನ ಆಗಿದೆ ಇಷ್ಟು ಇವತ್ತಿನ ಸಭೆಯ ಮುಖ್ಯ ಅಂಶ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಕೋಲಾರ ಚಿಕ್ಕಬಳ್ಳಾಪುರ ಕೂಡ ಮುಖ್ಯಮಂತ್ರಿ ಮುಂದೆ ಪ್ರಸ್ತಾಪ ಮಾಡಿದ್ವಿ ನನ್ನ ಪ್ರಕಾರ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಎರಡೂ ಜಿಲ್ಲೆ ಕೂಡ 11 ತಾಲೂಕು ಕೂಡ ಬರಪೀಡಿತ ತಾಲೂಕಿನ ಘೋಷಣೆ ಮಾಡೋದು ಜಿಲ್ಲೆ ಆಗಿ ಘೋಷಣೆ ಮಾಡ್ತಾರೆ ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿ ಮುಂದೆ ನಾವು ನಮಗೆ ಬೆಳೆ ಆಗಿಲ್ಲ ಬೆಳೆಗಳು ಇನ್ನೂ ಕೂಡ ಬಿತ್ತೆ ಆಗಿಲ್ಲ ಈಗಾಗಲೇ ವಾಟರ್ ಪ್ರಾಬ್ಲಮ್ಸ್ ಕೂಡ ಹಳ್ಳಿಗಳೇ ಸ್ಟಾರ್ಟ್ ಆಗ್ತದೆ ಮುಖ್ಯಮಂತ್ರಿಗಳು ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆದಷ್ಟು ಬೆಂಗಳ ನಾವು ಬರಪೀಡಿತ ಜಿಲ್ಲೆ ಆಗಿ ಘೋಷಣೆ ಮಾಡ್ತೇವೆ ಜಿ ಕೆ ಕುಮಾರ್ ಕರ್ನಾಟಕ ಟಿವಿ ಕೋಲಾರ